ದೇವರ ಆಲಯಕ್ಕೆ ನಾನು ಬಂದಿರುವಂತ ದೇವರು ನನ್ನ ಕಣ್ಣೀರನ್ನು ಒರೆಸ್ತಾನೆ, ಅದ್ಭುತಗಳನ್ನು ಮಾಡ್ತಾನೆ ಎಂಬುದಾಗಿ ಬಂದಿದ್ದೇನೆ ಅಂತ ಹೇಳಿ. ಆದರೆ ಇವತ್ತು ದೇವರ ವಾಕ್ಯಗಳು ನಿಮಗೆ ಬಿತ್ತರಿಸಲ್ಪಡ್ತಾ ಇದೆ. ನಿಮ್ಮ ಕಣ್ಣೀರನ್ನು ಒರೆಸುವಂಥ ಸಾಮರ್ಥ್ಯ ದೇವರ ವಾಕ್ಯಕ್ಕಿದೆ. ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಂಥ ಶಕ್ತಿ ದೇವರ ವಾಕ್ಯಕ್ಕಿದೆ. ನಿಮ್ಮ ಜೀವನದಲ್ಲಿ ಮುಂದೆ ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದೇ ಇರುವಂಥ ನಿಮಗೆ ಮಾರ್ಗದರ್ಶನ ಮಾಡುವಂಥ ಸಾಮರ್ಥ್ಯ ದೇವರ ವಾಕ್ಯಕ್ಕಿದೆ. 1 ತೆಸಲೋನಿಕ 2 ಸಂಧಿ ವಾಕ್ಯ 13 ಅಪೊಸ್ತಲನಾಗಿರುವಂಥ ಪೌಲನು ಹೇಳ್ತಾನೆ, ನಾನಾಡುವಂಥ ಈ ಮಾತುಗಳನ್ನು ನಾನು ಸಾರ್ತಿರುವಂಥ ದೇವರ ವಾಕ್ಯವನ್ನು ಮನುಷ್ಯನ ಮಾತುಗಳು ಎಂಬುದಾಗಿ ನೀವು ತಿಳಿಯದೆ ದೇವರ ಮಾತುಗಳು ದೇವರ ವಾಕ್ಯವೆಂದು ತಿಳಿದು ಅಂಗೀಕಾರ ಮಾಡಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದ್ರು, ನಿಜವಾಗಿ ದೇವರ ವಾಕ್ಯವೇ ಈ ವಾಕ್ಯವು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸುತ್ತದೆ ಎಂಬುದಾಗಿ ಬೈಬಲ್ ವಾಕ್ಯ ಹೇಳ್ತದೆ. ಪ್ರಿಯ ದೇವಜನರೇ, ನನ್ನ ಭಾಷೆ ಎಲ್ಲರಿಗೂ ಅರ್ಥ ಆಗ್ತಿದೆಯಾ? ಮಂಗಳೂರು ಭಾಷೆ ಸ್ವಲ್ಪ ಸ್ಪಷ್ಟವಾಗಿರ್ಬೋದು ಇಲ್ಲಿಯ ಭಾಷೆ ಕನ್ನಡಕ್ಕೂ ಈ ಮಂಗಳೂರಿಗೂ, ಆದರೂ ಕೂಡ ನಾನು ಬೈಬಲ್ ಕನ್ನಡ ಮಾತಾಡ್ತಿದ್ದೀನಿ ಅಂತೇಳಿ ಅಂದ್ಕೊಳ್ತೀನಿ. ಸೊ ಇದು ಶುದ್ಧ ಸುವಾರ್ತೆ. ದೇವರು ನಿಮ್ಮನ್ನು ಪ್ರೀತಿ ಮಾಡಿ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟು ನಿಮ್ಮ ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ಆ ದುಸ್ಥಿತಿಯನ್ನು ಬಿಡಿಸಿ ತನ್ನ ಮಕ್ಕಳಾಗುವಂಥ ಹಕ್ಕನ್ನು ಕೊಡಬೇಕೆಂಬುದಾಗಿ ಆತನು ಇಷ್ಟಪಟ್ಟಿದ್ದಾನೆ. ಬೈಬಲ್ ವಾಕ್ಯ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆ 1 ಸಂಧಿ ವಾಕ್ಯ 12:13, ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದರೋ, ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದರು ಅಂದರೆ ಸ್ವೀಕಾರ ಮಾಡಿದರು, ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಆತನು ಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ರೋಗಿಯ? ದೇವರಿಗೆ ಏನಾದರೂ ರೋಗ ಬರಲಿಕ್ಕೆ ಸಾಧ್ಯ ಇದೆಯಾ? ಆತನು ಬಲಹೀನನ? ಆತನು ಭಯದಲ್ಲಿದ್ದಾನ? ಖಂಡಿತವಾಗಿಲ್ಲ. ಆತನ ಮಕ್ಕಳಾಗಿರೋ ನಾವು ಕೂಡ ಒಂದು ವೇಳೆ ಇವತ್ತು ರೋಗದಲ್ಲಿ ಇರ್ಬೋದು, ಒಂದು ವೇಳೆ ಇವತ್ತು ನಾವು ಬಡತನದಲ್ಲಿ ಇರ್ಬೋದು, ಒಂದು ವೇಳೆ ಇವತ್ತು ನಾವು ಭಯದಲ್ಲಿರ್ಬೋದು, ಒಂದು ವೇಳೆ ಜೀವನದಲ್ಲಿ ಕಷ್ಟಗಳಿರ್ಬೋದು. ಆದರೆ ಕಷ್ಟಗಳ ಮಧ್ಯದಲ್ಲಿ ದೇವರು ತನ್ನ ಮಹಿಮೆಯನ್ನು ಪ್ರದರ್ಶಿಸಿ ತನ್ನ ಶಕ್ತಿಯನ್ನು ತೋರ್ಪಡಿಸಿ ಆ ದುಸ್ಥಿತಿಯಿಂದ ನಮ್ಮನ್ನು ಮೇಲೆ ಕೆತ್ತಲಿಕ್ಕೆ ಇಷ್ಟಪಡ್ತಾನೆ. ಪಾಪದಲ್ಲಿ ನಾವು ಮುಂದುವರಿಯುವಂಥದ್ದು ಆತನಿಗೆ ಇಷ್ಟ ಇಲ್ಲ ಎಂಬುದಾಗಿ ಬೈಬಲ್ ವಾಕ್ಯ ಹೇಳ್ತದೆ. ರೋಗದಲ್ಲೇ ನಾವು ನರಳುವಂಥದ್ದು ಆತನಿಗೆ ಇಷ್ಟ ಇಲ್ಲ ಎಂಬುದಾಗಿ ಸತ್ಯವೇದ ವಾಕ್ಯ ತೋರಿಸ್ತದೆ. ಒಂದು ದಿವಸ ಅಪೊಸ್ತಲನಾಗಿರುವಂಥ ಪೌಲನು ದೇವರ ವಾಕ್ಯವನ್ನು ಸಾರ್ತಿದ್ದಾನೆ. ಒಂದು ದಿವಸ ಅಪೊಸ್ತಲನಾಗಿರುವ ಪೌಲನು ದೇವರ ವಾಕ್ಯವನ್ನು ಸಾರ್ತಿದ್ದಾನೆ. ಲುಸ್ತ್ರ ಎಂಬುದಾಗಿರುವಂಥ ಪಟ್ಟಣದಲ್ಲಿ ದೇವರ ವಾಕ್ಯವನ್ನು ಕೇಳ್ತಿರುವಂಥ ಒಬ್ಬ ಹುಟ್ಟುಕುಂಟ ಅವನು ಏಕಾಗ್ರತೆಯಿಂದ ಪೌಲನ ಮಾತುಗಳನ್ನು ಕೇಳ್ತಿದ್ದಾನೆ. ಆಗ ಪೌಲನು ಆ ಹುಟ್ಟುಕುಂಟನನ್ನು ದೃಷ್ಟಿಸಿ ನೋಡಿ ಅವನಿಗೆ ಗುಣವಾಗುವುದಕ್ಕೆ ಬೇಕಾದಂಥ ನಂಬಿಕೆ ಅರ್ಥ ಮಾಡಿಕೊಳ್ಳಿ. ಪ್ರಿಯ ದೇವಜನರೇ, ಇವತ್ತು ಏನು ದೇವರ ವಾಕ್ಯ ಸಾರ್ತಿದೆ, ಸಾರಲ್ಪಡ್ತಾ ಇದೆ ನಿಮ್ಮ ಆಲಯದಲ್ಲಿ? ನಿಮ್ಮನ್ನು ನಿಮ್ಮ ದುಸ್ಥಿತಿಯಿಂದ ನಿಮ್ಮ ಪರಿಸ್ಥಿತಿಯಿಂದ ಉನ್ನತ ಮಟ್ಟಕ್ಕೆ ತಂದು ಅಜಗಜಾಂತರ ವ್ಯತ್ಯಾಸವನ್ನು ನಿಮ್ಮ ಜೀವನದಲ್ಲಿ ತರಲಿಕ್ಕೆ ಸಾಮರ್ಥ್ಯವುಳ್ಳಂಥ ಸುವಾರ್ತೆಯನ್ನು ನಾನು ಸಾರ್ತಿದ್ದೇನೆ. ಇದು ಬರೀ ಮಾತಲ್ಲ, ಈ ದೇವರ ವಾಕ್ಯದಲ್ಲಿ ದೇವರ ಶಕ್ತಿ ಅಡಗಿದೆ, ದೇವರ ವಾಕ್ಯದಲ್ಲಿ ದೇವರ ಸಾಮರ್ಥ್ಯ ಅಡಗಿದೆ, ಈ ದೇವರ ವಾಕ್ಯದಲ್ಲಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಅಡಗಿದೆ, ದೇವರ ವಾಕ್ಯದಲ್ಲಿ ನಿಮ್ಮ ಜೀವನದ ಉದ್ದೇಶ ಅಡಗಿದೆ. ಹಾಗಾಗಿ ಲುಸ್ತ್ರ ಪಟ್ಟಣದಲ್ಲಿ ಇರುವಂಥ ಹುಟ್ಟುಕುಂಟನ ನೋಡಿ ಅವನಿಗೆ ತನಗೆ ಗುಣ ಆಗ್ತಾನೆ ಎಂಬ ನಂಬಿಕೆ ಅವನಲ್ಲಿ ಉಂಟು ಎಂಬುದಾಗಿ ಅವನ ನಂಬಿಕೆಯನ್ನು ನೋಡಿ ಮಹಾಸ್ವರದಿಂದ ಎದ್ದು ನಡೆದಾಡು ಎಂಬುದಾಗಿ ಹೇಳ್ತಾನೆ. ಆತನ ಹಾರಿ ನಿಂತು ನಡೆದಾನೆ ದೇವರ ವಾಕ್ಯ ಹೇಳ್ತದೆ. ಅಪೊಸ್ತಲ ಕೃತ್ಯಗಳು 4:8 ವಾಕ್ಯ 6:8, ಹಾರಿ ನಿಂತು ಆತ ನಡೆದಾಡ್ತಾನೆ. ಕಾರಣ ಏನು? ಆ ಹುಟ್ಟುಕುಂಟನಲ್ಲಿ ದೇವರ ವಾಕ್ಯದ ಮೇಲೆ ನಂಬಿಕೆ ಹುಟ್ಟಿತ್ತು. ಆ ನಂಬಿಕೆಯ ಮೂಲಕ ದೇವರ ಶಕ್ತಿಯೊಂದಿಗೆ ಆತನ ಕನೆಕ್ಷನ್ ಆದ. ಇಲ್ಲಿ ಪವರ್ ಇದೆ, ಕನೆಕ್ಷನ್ ಇದೆ, ಪ್ಲಗ್ ಇದೆ, ನೋಡ್ತಿದ್ದೀರಲ್ಲ ಕರೆಂಟ್. ಎಲ್ಲಿಯವರೆಗೆ ಆ ಪ್ಲಗ್ಗಲ್ಲಿನ ವೈರನ್ನು ಹಾಕಿ ಬಲ್ಬನ್ನು ಕನೆಕ್ಟ್ ಮಾಡೋದಿಲ್ವೋ ಅಲ್ಲಿಯವರೆಗೂ ಅಲ್ಲಿರುವಂಥ ಪವರ್, ಅಲ್ಲಿರುವಂಥ ವಿದ್ಯುಚ್ಛಕ್ತಿಯ ಸಾಮರ್ಥ್ಯ ಬೆಳಕಾಗಿ ಹೊರಗೆ ಶಕ್ತಿಯನ್ನು ಪ್ರದರ್ಶಿಸ್ಲಿಕ್ಕೆ ಆಗುತ್ತಾ? ಟ್ಯೂಬ್ಲೈಟ್ ಇರ್ಬೋದು, ವೈರ್ ಇರ್ಬೋದು, ಅಲ್ಲಿ ಕನೆಕ್ಟ್ ಆಗಲಿಲ್ಲ ಅಂತಂದ್ರೆ ಶಕ್ತಿ ಹರಿಯುತ್ತಾ? ಯೇಸು ಕ್ರಿಸ್ತನಲ್ಲಿ ಅದ್ಭುತ ಮಾಡುವಂಥ ಶಕ್ತಿ ಇತ್ತು, ಆತನ ಗುಂಪಿನ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಿದ್ದಾನೆ. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗಿಯಾಗಿರುವಂಥ ಒಬ್ಬ ಸ್ತ್ರೀ ಆ ಯೇಸುವನ್ನ ಬಂದು ಮುಟ್ಟಿದಾಗ ನಂಬಿಕೆಯಿಂದ ಆ ಕ್ಷಣವೇ ಆಕೆಗೆ ರಕ್ತ ಹರಿಯೋದು ನಿಂತು ಹೋಯಿತು, ಆಕೆಗೆ ಅದ್ಭುತ ಆಯಿತು ಎಂಬುದಾಗಿ ಬೈಬಲ್ ವಾಕ್ಯ ಹೇಳ್ತದೆ. ಒಬ್ಬ ಶತಾಧಿಪತಿ ತನ್ನ ಆಳು ರೋಗಿಯಾಗಿ ಮಲಗಿದ್ದಾನೆ, ಯೇಸು ಸ್ವಾಮಿ ಹತ್ರ ಬಂದುಬಿಟ್ಟು ನನ್ನ ಆಳು ಪಾರ್ಶ್ವವಾಯಿನಲ್ಲಿ ಕಷ್ಟಪಡ್ತಿದ್ದಾನೆ ಎಂಬುದಾಗಿ ಹೇಳಿದಾಗ
ಯೇಸು ಕ್ರಿಸ್ತನಾಯ್ತು ನಿನ್ನ ಮನೆಗೆ ಬಂದು ನಾನು ಅವನನ್ನು ಗುಣಪಡಿಸಿದೆ ಅಂತ ಹೇಳುವಾಗ ಆ ಶತಾಧಿಪತಿ ಹೇಳ್ತಾನೆ, ಬೇಡ ಬೇಡ ಬೇಡ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ಆ ಅರ್ಹತೆ ನನಗಿಲ್ಲ, ನೀನು ಒಂದು ಮಾತು ಹೇಳಿದರೆ ಸಾಕು. ನೋಡಿ ಇವನ ನಂಬಿಕೆ ನೋಡಿ, ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣ ಆಗ್ತದೆ ಎಂಬುದಾಗಿ ಹೇಳ್ತಾನೆ. ಆ ಕ್ಷಣದಲ್ಲೇ ಆಳಿಗೆ ಗುಣ ಆಯಿತು. ಯೇಸು ಹೇಳ್ತಾನೆ, ಮಗನೇ ನಿನ್ನ ನಂಬಿಕೆ ಬಹಳ. ಆತನ ನಂಬಿಕೆ ನೋಡಿ ಆತನ ಆಶ್ಚರ್ಯ ಪಡ್ತಾನೆ, ಮಗನೇ ನಿನ್ನ ನಂಬಿಕೆ ಬಹಳ, ನೀನು ನಂಬಿದಂತೆ ನಿನಗಾಗಲಿ ಎಂಬುದಾಗಿ. ಅಂದರೆ ಜನರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ, ದೇವರಲ್ಲಿ ನಂಬಿಕೆ ಇಡುವಾಗ ದೇವರು ಪ್ರಾರ್ಥನೆಗೆ ಸದುತ್ತರ ಕೊಡಲೇಬೇಕು, ಅವರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲೇಬೇಕೆಂಬ ನಿರ್ಬಂಧಕ್ಕೆ ನಿಮ್ಮ ನಂಬಿಕೆ ದೇವರನ್ನು ಒಳಪಡಿಸ್ತದೆ. ದೇವರನ್ನು ಮೆಚ್ಚಿಸುವಂಥದ್ದು ಒಂದೇ ಒಂದು, ಅದು ನಮ್ಮ ನಂಬಿಕೆ. ಬೈಬಲ್ ವಾಕ್ಯ ಹೇಳ್ತದೆ, ನಂಬಿಕೆ ಇಲ್ಲದ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದಾಗಿ ನಂಬುವುದು ಅವಶ್ಯ ಎಂಬುದಾಗಿ ಇಬ್ರಿಯ 11ನೇ ಸಂಧಿ ವಾಕ್ಯ 6 ಹೇಳ್ತದೆ. ಹಾಗಾಗಿ ದೇವರಿಂದ ಆ ಶಕ್ತಿಯನ್ನು, ದೇವರಿಂದ ಸಹಾಯವನ್ನು, ದೇವರಿಂದ ಆರೋಗ್ಯವನ್ನು, ದೇವರಿಂದ ಪಾಪ ಕ್ಷಮಾಪಣೆಯನ್ನು, ದೇವರಿಂದ ನಿತ್ಯ ಜೀವವನ್ನು, ದೇವರಿಂದ ಕುಟುಂಬದ ಆಶೀರ್ವಾದಗಳನ್ನು, ಗರ್ಭ ಇಲ್ಲದೇ ಇರುವಂಥ ಸ್ತ್ರೀಯರು ಗರ್ಭವತಿಯಾಗೋದಕ್ಕೆ, ಮಕ್ಕಳ ವಿದ್ಯಾಭ್ಯಾಸ ಹತ್ತದಿರುವಂಥ ಮಕ್ಕಳ ವಿದ್ಯೆ ಹತ್ತಬೇಕು, ಏನೇ ಆಶೀರ್ವಾದ ಬೇಕಿದ್ರು ದೇವರಿಂದ ನೀವು ಪಡ್ಕೊಳ್ಬೇಕಂತೇಳಿದ್ರೆ ಒಂದೇ ಒಂದು ಸಾಧನ, ಅದು ನಂಬಿಕೆ. ದೇವರು ಮನುಷ್ಯರಾಗಿರುವಂಥ ನಮ್ಮನ್ನು ತನ್ನ ಕಡೆಗೆ ಸೆಳೆದುಕೊಳ್ಳೋದಕ್ಕೆ ಆತನು ಯೂಸ್ ಮಾಡಿದಂಥ, ಉಪಯೋಗ ಮಾಡಿದ ಸಾಧನೆ ಅದು ಕರ್ತನಾದ ಯೇಸು ಕ್ರಿಸ್ತನ ತೋರಿ ಬಂದ ಪ್ರೀತಿ ಎಂಬುದಾಗಿ ಬೈಬಲ್ ವಾಕ್ಯ ಹೇಳ್ತದೆ. ಮಮತೆಯ ಹಗ್ಗದಿಂದ